ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ ಅವನು ಐಶ್ವರ್ಯ ಅಪಾರವಾದದ್ದು ಅದು ಮನಸ್ಸು ಒಳ್ಳೆಯದಲ್ಲ ವಿಪರೀತ ಕೋಪಿಷ್ಟ ಯಾರ ಬಗ್ಗೆಯೂ ಆತನ ಸಹಾನುಭೂತಿ ಕರುಣೆ ಅನ್ನೋದು ಏನೂ ಇಲ್ಲ ಏನಿದ್ರೂ ಹಣದ ವ್ಯವಹಾರ ಮುಖ್ಯ ತನ್ನ ದುಡ್ಡು ಬಡ್ಡಿ ಒಂದಿಗೆ ಬಂದರೆ ಸಾಕು ಆದರೆ ಅವನು ಹೆಂಡ್ತಿ ಮಾತ್ರ ತುಂಬ ಕರುಣೆ ಇದ್ದವಳು ಮತ್ತೊಬ್ರಿಗೆ ಅನುಕಂಪ ಇರೋಳು ಆ ಊರಲ್ಲಿ ಯಾರೂ ತನ್ನ ಗಂಡನ್ನು ಇಷ್ಟಪಡೋದಿಲ್ಲ ಅಂತೂ ಗೊತ್ತಿತ್ತು ಆಕೆಗೆ ಆದರೂ ತುಂಬ ತಾಳ್ಮೆಯಿಂದ ಗೌರವದಿಂದ ಪ್ರೀತಿಯಿಂದ ಗಂಡನ ನೋಡ್ಕೊಳ್ತಾ ಇದ್ದು ಒಂದು ಬಾರಿ ಆ ಪ್ರದೇಶಕ್ಕೆ ಭಾರಿ ಬರಗಾಲ ಬಂತು ಈ ಮಧ್ಯಮ ವರ್ಗದ ಮತ್ತು ಸಣ್ಣ ರೈತರು ಕಂಗಾಲಾಗಿ ಹೋಗ್ಬಿಟ್ಟು ಬದುಕಿಗೆ ಏನು ಮಾಡೋದು ಅಂತ ಚಿಂತೆ ಆಯಿತು ಕೆಲವರು ಈ ಶ್ರೀಮಂತನ ಬಳಿಗೆ ಹೋಗಿ ಧನ ಸಹಾಯ ಕೇಳಿದರು ಅವನು ಹೇಳಿದ ಬಡ್ಡಿ ದರ ಕೇಳಿ ಕುಸಿದು ಹೋದರು ಇವರಿಂದ ಬಡ್ಡಿ ಕೊಡಲೇ ಆಗದೇ ಇದ್ದಾಗ ಇವರು ಜಮೀನು ಕಿತ್ಕೊಳ್ಳೋದು ಅವನು ಹಂಚು ಶ್ರೀಮಂತನ ಹೊಂಚು ಕೆಲವರು ಹೋಗಿ ಅವನ ಹೆಂಡ್ತಿ ಬಳಿಗೆ ಹೇಳಿದರು ಆಕೆಯ ಕರುಣೆಯಿಂದ ತನ್ನ ಕಡೆ ಇಟ್ಕೊಂಡಿದ್ದಷ್ಟು ದುಡ್ಡು ಕೇಳಿದಷ್ಟು ಕೊಟ್ಲು ಅವ್ರ ಬಡ್ಡಿ ದರ ಕೇಳಿದಾಗ ಅವ್ರು ಹೇಳಿದಂತೆ ಭಾಳ ವಿಚಿತ್ರವಾದ ಮಾತು ಸ್ನೇಹಿತರೆ ಇದು ಅಮ್ಮ ನೀವು ದುಡ್ಡೇನೋ ಕೊಟ್ಟ್ರಿ ಬಡ್ಡಿ ಎಷ್ಟು ಕೊಡಬೇಕು ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ಇದು ಬಡ್ಡಿಗೆ ನೀಡಿದ ಹಣ ಅಲ್ಲಪ್ಪ ದಾನ ಅಂದ್ಲು ಆಶ್ಚರ್ಯ ಅವ್ರಿಗೆ ಹಾಗಲ್ಲಮ್ಮ ತಾಯಿ ಹಣ ನೀಡಿ ತುಂಬ ಉಪಕಾರ ಮಾಡಿದ್ದೀರಿ ದಾನ ಅಂತ ಕೊಡೋದು ಬೇಡ ಬರಗಾಲ ಮುಗಿದ ತಕ್ಷಣ ನೀವು ಹಣ ವಾಪಸ್ ಕೊಡ್ತೀವಿ ಅಂದರು ಆಗ ತಾಯಿ ಹೇಳಿದ್ಲಂತೆ ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡಿ ನೀವು ನನಗೆ ಹಣ ಒಳ್ಳೆ ಕೊಡೋದೇ ಆದರೆ ಅದನ್ನು ನನ್ನ ಗಂಡು ಸತ್ತು ದಿವಸ ತಂದು ನನಗೆ ಕೊಡಿ ಅಂದ್ಲು ಎಂಥ ಹುಚ್ಚು ಮಾತ್ರ ಇದು ಆಘಾತ ಆಗೋಯ್ತು ಅವರಿಗೆ ಏನು ಒಬ್ಬ ಮಹಿಳೆ ತನ್ನ ಗಂಡನ ಸಾವಿನ ಬಗ್ಗೆ ಮಾತಾಡ್ಬೋದೆ ಆಕೆ ಹೇಳಿದ್ದೇನು ನನಗೆ ಹಣ ಕೊಡೋದೇ ಆದರೆ ನನ್ನ ಗಂಡು ಸತ್ತು ದಿವಸ ತಂದು ಕೊಡಿ ಅಂತ ಅಂದರೂ ಬಹುಶಃ ಈಕೆಗೂ ಗಂಡನ ಕಿರಿಕಿರಿ ಸಾಕಾಗಿರಬೇಕು ಅದಕ್ಕೆ ಗಂಡನ ಸಾವು ಬಯಸ್ತಾ ಇದ್ದಾಳೆ ಅಂತ ಇನ್ನು ಕೆಲವರಂದರು ಈಕೆ ಗಂಡ ಬಹುಶಃ ಸತ್ತು ಈಕೆಗೆ ಏನೂ ಸಿಗಲಾರ್ದಂಗೆ ವ್ಯವಸ್ಥೆ ಮಾಡಿರಬೇಕು ಅದಕ್ಕೆ ಆಕೆ ಸತ್ ಮ್ಯಾಲನ್ನು ಕೊಡಿ ಅಂತ ಕೇಳ್ತಾಳೆ ನಿಂಗೇನೋ ಮಾತುಗಳು ಮಾತುಗಳಿಗೆ ಮರಿಗಳು ಹೀಗೆ ಬೆಳ್ಕೊಂಡು ಹೋಯಿತು ಆದರೆ ಆಕೆಯಿಂದ ಹಣ ಪಡೆಯೋರ ಸಂಖ್ಯೆ ಏನೂ ಕಮ್ಮಿ ಆಗಲಿಲ್ಲ ಒಂದು ದಿವಸ ಆಕೆ ಹೇಳ್ತಿರುವಂಥ ಮಾತು ಆಕೆ ಮಗನ ಕಿವಿಗೆ ಬಿತ್ತು ಅವ್ನು ತಡ್ಕೊಳ್ಳೋಕ್ಕಾಗಲಿಲ್ಲ ತಂದೆಗೆ ಹೇಳ್ದೆ ಅಮ್ಮ ಹಿಂಗೆ ಹೇಳ್ತಾಳೆ ಅಂತ ತಂದೆಗೆ ನಂಬೋದಾಗಲಿಲ್ಲ ಮನೆಗೆ ಬಂದವನು ಹೆಂಡ್ತೀನಿ ಕೇಳ್ದೆ ಏನು ನಡೀತದೆ ಮನೇಲಿ ನನ್ನ ಮೇಲೆ ತುಂಬ ಪ್ರೀತಿ ಇದ್ದಂಗೆ ನಟನೆ ಮಾಡ್ತೀಯ ನೀನು ನೀ ದುಡ್ಡು ಕೊಡೋದಕ್ಕೆ ನಾನು ಬೇಡ ಅಂದಿಲ್ಲ ಆದರೆ ನೀನು ಹೇಳೋದೇನು ಹೇಳ್ತೀಯ ಅಂತವ್ರಿಗೆ ಅದನ್ನು ನಾನು ಸತ್ತ ಮೇಲೆ ಕೊಡಬೇಕು ಅಂತ ಹೇಳ್ತೀಯ ಅಂತ ಹೌದೆ ಅಂತ ಕೇಳಿದೆ ಆಕೆ ನಗನಗ್ತಾ ಹೇಳಿದ್ಲು ಹೌದು ಹೌದು ನಾನು ಹೇಳ್ತಿರೋದೇ ಹಾಗೆ ನಿಮಗೂ ಗೊತ್ತು ಯಾಕೆ ಹೇಳಿದೆ ಗೊತ್ತಾ ಈ ಊರಲ್ಲಿ ಯಾರಿಗೂ ನಿಮ್ಮನ್ನು ಕಂಡರೆ ಆಗೋದಿಲ್ಲ ಎಲ್ಲರೂ ನೀವು ಬೇಗ ಸಾಯಲಿ ಅಂತ ಕೋರ್ತಾ ಇರ್ತಾರೆ ಆದರೆ ದುಡ್ಡು ಪಡ್ಕೊಂಡು ಅವ್ರು ಯಾರಿಗೂ ಅದನ್ನು ಬೇಗ ಮರಳಿಸುವ ಆಸೆ ಇರೋಲ್ಲ ಮನುಷ್ಯ ಸ್ವಭಾವ ಇದು ಅದಕ್ಕೆ ನಾನು ಹಣವನ್ನು ಕೊಟ್ಟಾಗ ನೀವು ಸತ್ತ ದಿನ ವಾಪಸ್ ಕೊಡಿ ಅಂತ ಕೇಳ್ತಿದ್ದೀನಿ ಹಣ ಕೊಡೋದು ಹೆಚ್ಚು ತಡ ಆಗಲಿ ಅಂತ ಆಶಯದಿಂದಾದರೂ ಅವರೆಲ್ಲ ನೀವು ಹೆಚ್ಚು ದಿನ ಬದುಕಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅದೇ ನನಗೆ ಬೇಕಲ್ವೇ ಗಂಡ ಆಕೆ ಬುದ್ಧಿವಂತಿಕೆಗೆ ಆಕೆ ಮೇಲಿನ ಪ್ರೀತಿಗೆ ಬೆರಗಾಗಿ ಹೋದ ಮನಸ್ಸು ಕರಗ್ತು ಅವನು ಹೇಳ್ದಂತೆ ಅಮ್ಮ ಇನ್ಮೇಲೆ ನೀನು ಹ್ಯಾಕೆ ಕೊಡ್ತೀವಾಗ ನಾನು ಕೊಡ್ತೇನೆ ಅವರಿಗೆಲ್ಲ ಅಂತ ಸುಲಭ ದರದಲ್ಲಿ ಎಲ್ಲರಿಗೂ ದುಡ್ಡು ಕೊಡೋಕ್ಕೆ ಶುರು ಮಾಡಿದ ಸಜ್ಜನನಾಗಿ ಕರುಣೆಯಿಂದ ಬದುಕು ಸಾಧಿಸ್ದ ಅಂತ ಇದು ಬುದ್ಧಿವಂತಿಗೆ ಇರುವಂಥ ಸೊಗಸು ಸ್ವಾಮಿ ಅತ್ಯಂತ ಕಷ್ಟಕರವಾದ ಸಾಧನೆಯನ್ನು ಪ್ರೀತಿ ಸುಲಭವಾಗಿ ಸಾಧಿಸಿಬಿಡುತ್ತದೆ ಅದಕ್ಕೆ ಪ್ರೀತಿಯಂಥ ಪ್ರಬುದ್ಧವಾದಂಥ ಒಂದು ಅಸ್ತ್ರ ಇನ್ಯಾವುದೂ ಇಲ್ಲ